ನಮಸ್ತೆ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಾಣೆಬೆನ್ನೂರಿಂದ. ನನಗೆ ಇವತ್ತು ಒಬ್ಬರು ಫೋನ್ ಮಾಡಿದ್ರು. ಅವ್ರ ಪ್ರಶ್ನೆ ಏನಂದರೆ, ಸರ್ ನಾನು ಮಾಹಿತಿ ಹಕ್ಕು ಕಾರ್ಯಕರ್ತ ಆಗಬೇಕು ಸರ್, ಏನು ಮಾಡಬೇಕು ಅಂದರು. ನನ್ನದೊಂದು ಪ್ರಶ್ನೆ ನಿಮಗೆ, ನಿಮಗೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಅಂದ್ರೆ ಅರ್ಥ ಏನು ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀನಿ. ಕಾರ್ಯಕರ್ತ ಅಂದರೆ ಏನು? ಕೆಲಸವನ್ನು ಮಾಡುವವನು ಅಂತ. ನಮಗೆ ಕೆಲಸ ಮಾಡೋರು ಬೇಕಾಗಿಲ್ಲ, ಇವಾಗ ಪ್ರಶ್ನೆ ಮಾಡೋರು ಬೇಕಾಗಿದೆ. ಒಂದು ಎರಡನೇದಾಗಿ, ಈ ದೇಶಕ್ಕೆ ಒಂದು ಪೌರತ್ವ ಅನ್ನೋದೇನಿದೆಯಲ್ಲ, ಅದೊಂದು ದೊಡ್ಡ ಶಕ್ತಿ. ಅದು ನಾಗರಿಕ ಶಕ್ತಿ, ನಾಗರಿಕ ಹಕ್ಕು, ಅಧಿಕಾರ. ಒಬ್ಬ ನಾನು ಮಿನಿಸ್ಟ್ರು, ನಾನು ಶಾಸಕ, ನಾನು ಜನಪ್ರತಿನಿಧಿ, ಇವರು ಯಾರು ನಿಮ್ಮ ಸಮಾನ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾನು ಮಾಹಿತಿ ಹಕ್ಕು ಕಾರ್ಯಕರ್ತ ಆಗಬೇಕು, ನಾನು ಮಾಹಿತಿ ಹಕ್ಕು ಕಾರ್ಯಕರ್ತ. ನಾನು ಆ ವೀರೇಶ್ ಬೆಳ್ಳೂರ್ ಅವರೇನು BBMP ಪ್ರಕರಣದಲ್ಲಿ ಒಂದೇನು ಚರ್ಚೆ ಆಯಿತು, ತುಂಬ 1,000 crores ಟುಗೆದರ್ ಅಮೌಂಟು ಏನು ಮಿಸ್ಯೂಸ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಆಗಿದೆ ACBಯಲ್ಲಿ. ಈ ಸಂದರ್ಭದಲ್ಲಿ RTI ವರ್ಕರ್ಸ್ ಅಸೋಸಿಯೇಷನ್ ಇದೇ ಏನು ರೀ, ಎಲ್ಲಿ ಏನು ಮಾಡೋಕೆ ಕೊಟ್ಟಿದ್ದೀರಾ ನೀವು ಅಂತ ಅರ್ಥ ಆಗ್ತಲ್ಲ ನನಗೆ. ಹೈ ಯು ಯೂಸ್ ದಟ್ ವರ್ಡ್ ವರ್ಕರ್ಸ್, ಆರ್ ಯು RTI ವರ್ಕರ್ಸ್? ಪೌರತ್ವ, ಒಬ್ಬ ವ್ಯಕ್ತಿ ಭಾರತ ದೇಶದ ನಾಗರಿಕನಾಗಿದ್ದರೆ ಸಾಕ್ರಿ ಮಾಹಿತಿ ಹಕ್ಕು ಅರ್ಜಿ ನಾ ಕೇಳೋದಕ್ಕೆ. ಮಾಹಿತಿ ಹಕ್ಕು ಅರ್ಜಿ ಹಾಕಬೇಕು, ಎಕ್ಸ್ಪೀರಿಯನ್ಸ್ ತೊಗೋಬೇಕು, ಕರಪ್ಷನ್ ವಿರುದ್ಧ ಹೋರಾಟ ಮಾಡಬೇಕು. ಭಾರತ ದೇಶದ ಆಡಳಿತದಲ್ಲಿ ನಾಗರಿಕರಿಗೆ ಸಿಗಬೇಕಾದಂಥ ಸರ್ಕಾರಿ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಅಂದರೆ ನಾಗರಿಕರದ್ದು. ಅದು ಯಾವನೇ ಮಿನಿಸ್ಟ್ರದಲ್ಲ, ಯಾವನೇ ಒಬ್ಬ ಅಧಿಕಾರಿದಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಕೇಂದ್ರೀಕೃತ ಅಲ್ಲ ಅದು. ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? ಅದು ನಾಗರಿಕ ಶಕ್ತಿ ಅದು. ಡೋಂಟ್ ಯೂಸ್ RTI ಆ್ಯಕ್ಟಿವಿಸ್ಟ್. ಏನ್ರಿ ಅದು ಈ ಆ್ಯಕ್ಟಿವಿಸ್ಟ್ ಅಂದರೆ, ಒಳ್ಳೆ ಕಥೆ ಆಯ್ತಪ್ಪ, ಇದು ಅವಮಾನ ಕಂಡ್ರಿ. ಕೆಲಸಗಾರ ಅನ್ನೋದಕ್ಕೆ ಹೆಮ್ಮೆ ಪಡೋಣ, ಅದು ಆ ಕೆಲಸ ಬೇರೆ. ಇದು ದೇಶದ ಕೆಲಸ, ದೇಶ ಕಟ್ಟೋ ಕೆಲಸ, ದೇಶದ ಮತದಾರರ ಮತಶಕ್ತಿಯನ್ನು ಪಡೆದುಕೊಂಡು ಅಧಿಕಾರದಲ್ಲಿರುವಂಥವ್ರು ಮಾಡುವಂಥ ಕಿತಾಪತಿಗಳಿದಾವಲ್ಲ, ಇದನ್ನು ಪ್ರಶ್ನೆ ಮಾಡೋದಕ್ಕಿರುವಂಥ ನಾಗರಿಕ ಹಕ್ಕು. ಅವ ಸರ್ಕಾರಿ ನೌಕರ ಆಗಿರ್ಬೋದು, ಭಿಕ್ಷುಕ ಆಗಿರ್ಬೋದು, ಆಶಾ ಕಾರ್ಯಕರ್ತ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತ ಆಗಿರ್ಬೋದು, ಹೂಆರ್ ಇಟ್ ಮೇ ಬಿ, ಒಬ್ಬ ಕೋಟ್ಯಾಧೀಶನೂ ಮಾಹಿತಿ ಹಕ್ಕಿನಾಗ ಅರ್ಜಿ ಹಾಕ್ಬೋದು. IPS ರೂಪ ಅವ್ರಿಗೆ ಗೊತ್ತೋ ತಾನೇ, DRoop ಅವ್ರು ಸರಿಗೆ ಮಾಹಿತಿ ಹಕ್ಕಿನಾಗ ಅರ್ಜಿ ಹಾಕಿದ್ದಾರೆ ನಿಮಗೆ. ಅಂದ್ರೆ ನಾವು ಮಾಹಿತಿ ಹಕ್ಕು ಕಾರ್ಯಕರ್ತ ಅಂತ ಆಗುತ್ತಾ ಮಾಹಿತಿ ಹಕ್ಕಿನಲ್ಲಿ ಯೂಸ್ ಮಾಡೋ? ಮಾಹಿತಿ ಹಕ್ಕು ಕಾಯ್ದೆಯನ್ನು ಉಪಯೋಗ ಮಾಡೋದ್ರಿಂದ ನಾಗರಿಕ ಶಕ್ತಿ ಜಾಗೃತ ಆಗುತ್ತೆ. ನಾಗರಿಕ ಶಕ್ತಿ ಜಾಗೃತಿ ಆಗುತ್ತೆ ಅನ್ನೋದು ಒಂದು ಉದ್ದೇಶ ನಾನು ಹೇಳ್ತೀನಿ. ನಾನು ಸರ್ಕಾರಿ ಅಧಿಕಾರಿ, ನನ್ನನ್ನು ಒಂದು ಬರೀ ಅಮಾನತು ಮಾಡ್ತಾರೆ, ಇದೇ ಮಾಹಿತಿ ಹಕ್ಕು ಬಗ್ಗೆ ಸಾರ್ವಜನಿಕರಿಗೆ ಹೇಳ್ಕೊಡ್ತೀನಿ ಅಂತ. ಮೂರ್ಖತನದ ಪರಮಾವಧಿ ಅದು ಆ ಥರ ಮಾಡೋದು. ಆ್ಯಕ್ಚುಲಾಗಿ ಅದೇ ಮಾಹಿತಿ ಹಕ್ಕು ಕಾಯ್ದೆ ಬಳಸಿ ನಾನು ಒಳಗೆ ಬಂದಿದ್ದೀನಿ. ಅದೇ ಮಾಹಿತಿ ಹಕ್ಕು ಕಾಯ್ದೆ ಬಳಸಿ 1,000ಕ್ಕೂ ಹೆಚ್ಚು ಜನಕ್ಕೆ ನಾನು ಪ್ರಮೋಷನ್ ಬರೋ ಹಾಗೆ ನಾನು ಕಾರಣನಾಗಿದ್ದೀನಿ. ಇಂಡೈರೆಕ್ಟಾಗಿ ಏನು, ನೇರವಾಗಿನೇ ನಾನು ಪ್ರಮೋಷನ್ ಆಗಿ ಬರೋದಕ್ಕೂ ಕೂಡ ಮಾಹಿತಿ ಹಕ್ಕು ಕಾಯ್ದೆನೇ ಕಾರಣ ಆಗಿತ್ತು. ಕೊಡ್ತೀನಿ ನಿಮಗೆ ಮುಂದೆ. ನನ್ನೊಂದು ಪುಸ್ತಕ ಬರೋದಿದೆ, ಮಾಹಿತಿ ಹಕ್ಕು ದರ್ಬಾರ್, ಮನೆಯಿಂದ ಶ್ರೀ ಸಾಮಾನ್ಯರ ರಾಜ್ಯಭಾರ. ರಾಜ್ಯಭಾರ ಮಾಡಬೇಕಾಗಿರೋರು ನೀವು ನಾನು ವರ್ಕರ್ ಅಂತ ಹೇಳ್ಕೊತ ಅಡ್ಡಾಡ್ತೀರಿ ಅಂತಂದರೆ ಏನು ಹೇಳಿ ನಾನು ನಿಮಗೆ. ಇವತ್ತು ನಿಜಕ್ಕೂ ಭಾಳ ಬೇಸರ ಆಯಿತು, 4-5 ಕಾಲ್ಸ್ ಇವತ್ತು, ಅದು ಯಾಕೂ ಗೊತ್ತಾಗಲಿ. ಅಲ್ಲ ಮಾಹಿತಿ ಕಾರ್ಯಕರ್ತ ಆಗಬೇಕು ಸರ್, ಏನು ಮಾಡಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ. ದಿಸ್ ಈಸ್ ನಾಟ್ ಫೇರ್, ನಾಟ್ ಫೇರ್. ಯು ಡೋಂಟ್ ಆಸ್ಕ್ ಯುವರ್ ಸೆಲ್ಫ್, ಯು ಆರ್ ಆ್ಯಸ್ ಎ ಆ್ಯಕ್ಟಿವಿಸ್ಟ್ ಇನ್ ಅಂತ ಆಯ್ತಾರ, ಹೇಳಕ್ಕೆ ಹೋಗ್ಬೇಡಿ. ಯು ಆರ್ ನಾಟ್ ಆ್ಯನ್ ಆ್ಯಕ್ಟಿವಿಸ್ಟ್. ಅದು ಹಕ್ಕು, ಅದು ಶಕ್ತಿ, ಅದು ಮಹಾರಾಜರು ನೀವು ಪ್ರಶ್ನೆ ಮಾಡುವಂಥವ್ರು. ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಮತಶಕ್ತಿಯನ್ನು ಪಡೆದುಕೊಂಡು ಮತಶಕ್ತಿಯ ಮೂಲಕ ಆಡಳಿತ ಮಾಡುವಂಥವ್ರು ನಿಮ್ಮ ಸೇವಕರೇ ಹೊರತು ಅವರಲ್ಲ ಮಹಾರಾಜರು, ನೀವು ಮಹಾರಾಜರು. ಹೂ ಆರ್ ಆಸ್ಕಿಂಗ್ ದ ಕ್ವಶನ್ಸ್. ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆ ಮಾಡುವಂಥವರು, ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನ ಪಡೆದುಕೊಳ್ಳುವಂಥವರು, ಸರ್ಕಾರ ಸುಲಲಿತವಾಗಿ ನಡೀಬೇಕು ಅಂತಂದರೆ ಕಾರಣರಾಗಬೇಕಾಗಿರುವಂಥವ್ರು, ಆದೇಶ ಮಾಡಬೇಕಾಗಿರುವಂಥವ್ರು ನೀವು. ಸರ್ಕಾರಿ ನೌಕರರಿಗೆ ಇವತ್ತಿನ ದಿವಸ KCSR ಅಂತ ಇದೆ, ಸರ್ಕಾರಿ ನೌಕರ ಸೇವಾ ನಿಯಮಾವಳಿಗಳು. ಹಾಗೆ ರಾಜಕಾರಣಿಗಳಿಗೂ ಸೇವಾ ನಿಯಮಾವಳಿಗಳು ಬೇಕು. ಸರ್ಕಾರಿ ನೌಕರಿಗೆ ವೇತನ ಕೊಡ್ತೀರಿ ಅಂತ ನೀವು ಸೇವಾ ನಿಯಮಾವಳಿ ಮಾಡ್ತೀರಾ, ಹಾಗಾದರೆ ರಾಜಕಾರಣಿಗಳಿಗೂ ವೇತನ ತಗೋತಾರೆ, ನಿವೃತ್ತಿ ವೇತನ ತಗೋತಾರೆ, ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತಾರೆ. ಶನಿವಾರದಲ್ಲಿ ನಟನೆ ಮಾಡ್ತಾರೆ, ಅಲ್ಲಿ ನಟನೆ ಮಾಡ್ತಾರೆ, ಇಲ್ಲಿ ನಟನೆ ಮಾಡ್ತಾರೆ. ಮಹಾರಾಜರಿಗೆ ಮತಶಕ್ತಿ ಕೊಡುವಂತಹ, ಮತದಾನ ಮಾಡುವಂತಹ ನಾಗರಿಕರಿಗೆ ಅವರು ನಿಜವಾದ ಮಹಾರಾಜರು, ಸೇವಕರಲ್ಲ ಮಹಾರಾಜರು.
ಕೆಲಸ ಮಾಡೋರು ಅವರು, ಪ್ರಶ್ನೆ ಮಾಡಬೇಕಾಗಿರೋ ನೀವು. ಮಾಹಿತಿ ಹಕ್ಕು ಕಾರ್ಯಕರ್ತರಾಗಬೇಕು. ಅದು ಎಲ್ಲಿ ಸಿಗುತ್ತೆ, ಯಾರು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ನಿಮಗೆ, ಭಾರತೀಯ ನಾಗರಿಕತ್ವ ಹೊಂದಿರುವಂಥ ಒಂದು ವೋಟಿಂಗ್ ಕಾರ್ಡ್ ಇದೆಲ್ಲ, ಅದೇ ನೀವು ಕಾರ್ಯಕರ್ತ ಆಗೋದಕ್ಕೆ ಬೇಕಾಗಿರುವಂಥ ಶಕ್ತಿ, ಅದೇ ನಾಗರಿಕ ಶಕ್ತಿ, ಅದೇ ನೀವು ಮಹಾರಾಜ ಶಕ್ತಿ. ಅದನ್ನು ಬಳಸಿ ದಯವಿಟ್ಟು. ಡೋಂಟ್ ಯೂಸ್ RTI ವರ್ಕರ್ಸ್, RTI ವರ್ಕರ್ಸ್ ಅಸೋಸಿಯೇಷನ್. ಅಯ್ಯೋ, ನಾವು ಮಾಹಿತಿ ಕಾರ್ಯಕರ್ತ ಆಗಬೇಕು, ನಿಮಗೇನು ಪಗಾರ ಕೊಡ್ತೀವೇನ್ರೆ? ಅಂಗನವಾಡಿ ಕಾರ್ಯಕರ್ತೆ ಅಂದ್ರೆ ಪಗಾರ ಇರುತ್ತೆ. ಪಗಾರ ಅಂತಂದ್ರೆ ಇಟ್ ಮೀನ್ಸ್ ಗೌರವಧನ. ಆಶಾ ಕಾರ್ಯಕರ್ತೆ, ಅವ್ರಿಗೆ ಗೌರವಧನ ಇರುತ್ತೆ. ಆರೋಗ್ಯ ಸಹಾಯಕರು, ಆರೋಗ್ಯ ಕಾರ್ಯಕರ್ತರು ಅಂತ ಬರ್ತಾರೆ, ಅವ್ರಿಗಿರುತ್ತೆ. ಸೊ ಹಾಗಾಗಿ ನೀವಲ್ಲ, ನೀವು ಮಾಹಿತಿ ಕಾರ್ಯಕರ್ತರಲ್ಲ, ಮಾಹಿತಿ ಬಳಕೆದಾರರು, ಮತ್ತು ನೀವು ಮಹಾರಾಜರು. ನಾನು ಮಾಹಿತಿ ಬಳಸುವ ಮಹಾರಾಜ ಅಂತ ಹೇಳಿ ಹೆಮ್ಮೆ ಪಡಿ. ನಾಗರಿಕ ಶಕ್ತಿ ಇದೆ, ಪೌರತ್ವ ಇದೆ. ಆ ಒಂದು ಪೌರಶಕ್ತಿಯನ್ನು ಬಳಸಿಕೊಂಡು ನೀವು ನಿಮ್ಮ ಆ ಒಂದು ಶಕ್ತಿಯನ್ನು ಭ್ರಷ್ಟಾಚಾರದ ವಿರುದ್ಧ, ಆಡಳಿತದಲ್ಲಿರುವಂಥ ದೌರ್ಬಲ್ಯಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ಳಿ. ಇಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೊಂದು ವಿಷಯದೊಂದಿಗೆ. ನಮಸ್ಕಾರ. ಬಹಳ ಕಾಲದ ನಂತರ ನಿಮ್ಮ ಜೊತೆ ನಾನು ಈ ಮಾತನ್ನು, ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೊರೋನಾ ಎಫೆಕ್ಟ್ ನೋಡ್ತಿರ್ತಾನೆ ಎಲ್ಲ ಬೀಳೋ, ಏನು ಬಣ್ಣನೇ ಇಲ್ಲ, ಏನಿಲ್ಲ ತಲೆಗೆ. ಓಕೆ, ಥ್ಯಾಂಕ್ ಯು, ನಮಸ್ತೆ, ಬಾಯ್.